ಸರ್ ಅಶೋಕ್ ವಿಜಯೇಂದ್ರ ಆಯ್ಕೆ ನಂತರ ನಾವು 25 ಸೀಟ್ ಗೆಲ್ತೇವೆ ಅಂತ ಬಹಳ ಹೊಮ್ಮಸ್ಸಲ್ಲಿ ಬಿಜೆಪಿ ಓಡಾಡ್ತಿದೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಎಷ್ಟು ಸರ್ ಸರ್ ನಮ್ಮ ಲೆಕ್ಕಾಚಾರ ನನಗೇನು ಬಹಳ ಎಕ್ಸ್‌ಪೀರಿಯನ್ಸ್ ಇಲ್ಲ ಆದ್ರೆ ಭವಿಷ್ಯ ನಾನು ಕೂಡ ನೆಡುಗೋದಲ್ಲ ಭವಿಷ್ಯ ನನ್ನ ಪ್ರೆಡಿಕ್ಷನ್ ಮೋದಿ ಸರ್ಕಾರ ಇದೆ ಇರಲ್ಲ ಕೇಂದ್ರದಲ್ಲಿ 2024 ನೇ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಇರಲ್ಲ ಮೋದಿ ಸರ್ಕಾರ ಇರಲಾರ ಕಾರಣಗಳು ಬಹಳ ಇದಾವೆ ಅದರ ಬಗ್ಗೆ ಚರ್ಚೆ ಹೋಗೋಣ ಆಗಲಿ ಬಿಜೆಪಿ ಲೀಡರ್ಸ್ ಮಾತಾಡಂಗ ಅಂದ್ರೆ ನಾನು ರೆಡಿ ಇದ್ದೀನಿ ಬೇರೆ ಮಾತಾಡಕ್ಕೆ ರೆಡಿ ಇದ್ದೀನಿ ಕಾಂಟ್ರವರ್ಸಿ ಇಶ್ಯೂಸ್ ಅಲ್ಲ ಪ್ರೋಗ್ರೆಸಿವ್ ಇಶ್ಯೂಸ್ ಜಿಡಿಪಿ ಇಶ್ಯೂಸ್ ಡಾಲರ್ ಇಶ್ಯೂ ಡಿಮೋನಟೈಸೇಷನ್ ನ್ಯೂ ಸ್ಮಾರ್ಟ್ ಸಿಟಿ ಬುಲೆಟ್ ಟ್ರೈನ್ಸ್ ಸಬ್ಕಾ ಘರ್ ಸಬ್ಕೋ ಘರ್ ಮಿಲ್ ಜಾಯೇಗಾ ಎಲ್ಲರಿಗೆ ಬರ ಈ ದೇಶದಲ್ಲಿ ಯಾರಿಗೆ ಇರಂಗಿಲ್ಲ ಎಲ್ಲ ಪ್ರತಿಯೊಬ್ಬರಿಗೆ ಮನೆ ಕೊಡ್ತೀನಿ ಇಂತ ಹಲವಾರು ಕೇಸ್ ಇದಾವೆ ಈ ಇಶ್ಯೂಸ್ ಬಗ್ಗೆ ಮಾತಾಡಿದ್ರೆ ಬೇರೆ ರೆಡಿ ಕಾಂಟ್ರವರ್ಸಿ ಬಗ್ಗೆ ಮಾತಾಡಿದ್ರೆ ಏನು ಮಾಡೋಣ ರಾಜ್ಯದಲ್ಲಿ ಎಷ್ಟು ಬರುತ್ತೆ ಸರ್ ಕಾಂಗ್ರೆಸ್ ಗೆ ಅಲ್ಲ ಇಡೀ ಆಲ್ ಓವರ್ ಇಂಡಿಯಾನ ಸೋಲ್ತಾರೆ ಅಂದ್ರೆ ರಾಜ್ಯದಲ್ಲಿ ನಾವು ಜಾಸ್ತಿ ಗೆಲ್ಲಬೇಕಲ್ಲ ಸೌತ್ ಇಂಡಿಯಾದಲ್ಲಿ ಬಹಳಷ್ಟು ಹೇಳಿದ್ರೆ ಒಂದು 5-6 ಸೀಟ್ ಬರಲಿಕ್ಕೆ ಇಲ್ಲ ಅವರಿಗೆ ಸೌತ್ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ದಟ್ ಬಿಟ್ ಮ್ಯಾಕ್ಸ್ ನಾಟ್ ಮೋರ್ ದನ್ 10 ಸೀಟ್ಸ್ ಅಲ್ಲ ಜಿಡಿಪಿ ಯಾರು ಫೋಕಸ್ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಸರ್ 2004 ಲಿಂದ 2014 ವರೆಗೆ ಅವರ ಜಿಡಿಪಿ ವಾಸ್ ಗೋಯಿಂಗ್ ಅಟ್ 183% ಲಾಸ್ಟ್ 9 ಇಯರ್ಸ್ ವರದಿನಲ್ಲಿ 83% ಇದೆ ಸರ್ ವಿ ಕ್ಯಾನ್ ಡಿಬೇಟ್ ಆನ್ ದಿಸ್ ವೆರಿ ಗುಡ್ ಪ್ರಶ್ನೆ ಈ ತರ ಟೆಕ್ನಿಕಲ್ ಡಿಬೇಟ್ಸ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಮಾತಾಡಂದ್ರೆ ಮಾತಾಡೋಣ 17 ಲಕ್ಷ ಕರೆನ್ಸಿ ನೋಟ್ಗಳು ಸರ್ಕ್ಯುಲೇಷನ್ ಅಲ್ಲಿ ಇದ್ದವು ಇವರು ಸರ್ಕಾರ ದಾಟ ನಾನು ಹೇಳಿದ್ದಲ್ಲ 17 ಲಕ್ಷ ನೋಟ್ ಕರೆನ್ಸಿ ಸರ್ಕ್ಯುಲೇಷನ್ ಅಲ್ಲಿ ಇರತಕ್ಕಂತದ್ದು ಇವರು ಡಿಮೋನಟೈಸೇಷನ್ ಆದ ನಂತರ ಇವತ್ತು 33 ಲಕ್ಷ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಅಲ್ಲಿ ಇದೆ ನಾನು ಹೇಳಿರತಕ್ಕಂತದ್ದು ಇವರು ಹೇಳಿರತಕ್ಕಂತ ಡಾಟಾ 2000 ರೂಪಾಯಿ ನೋಟ್ ಎಲ್ಲಿದೆ ಇವತ್ತು ಇವತ್ತು 2000 ರೂಪಾಯಿ ನೋಟ್ ಎಲ್ಲಿದೆ ನಾವು ಡಿಮೋನಟೈಸೇಷನ್ ಮಾಡಿರತಕ್ಕಂತದ್ದು ರಾತ್ರಿ ರಾತ್ರಿ ತಂದು ನಿಂದಿರಿಸ್ಬಿಟ್ಟು ನಾವು ಇದನ್ನ ಭಯೋತ್ಪಾದನೆ ನಿಂದಿರಿಸ್ತೀವಿ ಮತ್ತೆ ಭಯೋತ್ಪಾದನೆ ಆಯ್ತಲ್ಲ ಪುಲ್ವಾಮಾ ಅಟ್ಯಾಕ್ ಎಲ್ಲಿ ಬಂತು ಅದು 300 ಕೆಜಿ ಆರ್ಡಿಎಕ್ಸ್ ಎಲ್ಲಿಂದ ಬಂತು ಅದರ ಬಗ್ಗೆ ಚರ್ಚೆ ಆಗಬೇಕಲ್ಲ ಫಂಡಮೆಂಟಲ್ ಇಶ್ಯೂಸ್ ಪ್ರೋಗ್ರೆಸ್ ಪಾಯಿಂಟ್ ಬಗ್ಗೆ ಇದ್ದರೆ ರೆಡಿ ಟು ಡಿಬೇಟ್ ಬಟ್ ಯೂಶುವಲಿ ಕಾಂಟ್ರವರ್ಸಿ ಇಶ್ಯೂಸ್ ನಲ್ಲಿ ಗೆಟ್ಟೆಬೇ ಆಗ್ತಾರೆ ಅವರು ಇಫ್ ದೇ ರೆಡಿ ಟು ಹ್ಯಾವ್ ಅ ಡಿಬೇಟ್ ಆನ್ 1 ಟು 1 ಓನ್ಲಿ ಆನ್ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಅವರ್ ಪ್ರಾಮಿಸಸ್ ಮೇಲೆ ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್ ನಮಗೇನು ಅನಿಸ್ತಾ ಇಲ್ಲ ಸರ್ ಅವ್ರ ಪಾರ್ಟಿ ಇದೆ ಅವ್ರು ಯಾರಿಗಾನ ಅಧ್ಯಕ್ಷ ಮಾಡಬಹುದು ಯಾರಿಗಾನ ಲೀಡರ್ಗಳು ಮಾಡ್ಕೋಬಹುದು ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಆತರ ಇಲ್ಲೇ ಅಲ್ಲ ಸರ್ ಶ್ಯಾಡೋ ಸಿಎಂ ಇಲ್ಲಿ ಇದೆ ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಇದೀವಲ್ಲ ಈಗ ಯತೀಂದ್ರ ಅವ್ರ ಬಗ್ಗೆ ಅದು ಒಂದು 24 ತಾಸು ಅದನ್ನೇ ಮಾತನಾಡ್ತಾರೆ ವಾಟ್ ವೇ ಈಸ್ ಇನ್ವಾಲ್ಡ್ ಹೇಳಿ ವಿ ಆರ್ ಆಲ್ ಇಂಡಿಪೆಂಡೆಂಟ್ ಇದಾರೆ ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಎಲ್ಲ ಸಚಿವರುಗಳಿಗೆ ದೇರ್ ಇಸ್ ನೋ ಇಂಟ್ರಪ್ಷನ್ ಫ್ರಮ್ ಸಿಎಂ ಓನ್ಲಿ ವೇರ್ ಇಸ್ ಕ್ವಶನ್ ಆಫ್ ಯತೀಂದ್ರ ಅದೇ ವಿಡಿಯೋ ವೈರಲ್ ಆದ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಾನೆ ಬಿಜೆಪಿ ಬರೋರು ಇದಾರೆ ಯಾರಾದ್ರೂ ನಿಮ್ಮ ಭಾಗದಲ್ಲಿ ಎಲೆಕ್ಷನ್ ಟೈಮ್ಗೆ ಇದಾರೆ ಕೆಲವಾರು ಜನ ಬರಬೇಕಂತಿದ್ದಾರೆ ಸೊ ಐ ಡೋಂಟ್ ವಾಂಟ್ ಟು ಜಸ್ಟ್ ಇನ್ ಪಬ್ಲಿಕ್ ಅಲ್ಲಿ ಮಾತಾಡಿದಾಗ ಅರ್ಥ ಅಲ್ಲ ಒನ್ಸ್ ಇಲ್ಲಿ ಬಂದ್ಮೇಲೆ ಖಂಡಿತ ನಮ್ಗೆ ಹೇಳ್ತಾರೆ ಎಷ್ಟು ಜನ ಸರ್ ಅಂದಾಜು 4-5 ಮುಖಂಡರಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಫಾರ್ಮರ್ ಮಿನಿಸ್ಟರ್ಸ್ ಇದಾರೆ MLS ಗಳಿದ್ದಾರೆ ಯಾವ ಜಿಲ್ಲೆಯಿಂದ ನಮ್ಮ ಧಾರವಾಡ ಜಿಲ್ಲೆ ಸರ್ ಉಡುಪಿಲ್ಲ ಘಟನೆ ಆಯಿತು ಪೊಲೀಸ್ ಇಲಾಖೆ ಈಗ ಹಿಡಿದಿದೆ ಆರೋಪಿಯನ್ನು ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಸರ್ಕಾರ ಏನು ಪೊಲೀಸ್ ಇಲಾಖೆಗೆ ಏನು ಇನ್ಸ್ಟ್ರಕ್ಷನ್ ಅಲ್ಲ ಆಬ್ವಿಯಸ್ಲಿ ವಿ ಶುಡ್ ಅಪ್ರಿಷಿಯೇಟ್ ಪೊಲೀಸ್ ಯಾಕಂದ್ರೆ 48 ತಾಸಿನಲ್ಲೂ 70 ತಾಸಿನಲ್ಲಿ ಹಿಡಿದಾಗಿದೆ ಸೊ ಆಬ್ವಿಯಸ್ಲಿ ಒನ್ಸ್ ದೇ ಹ್ಯಾವ್ ಬಿನ್ ಕಾಟ್ ರೆಡೆಂಡೆಂಟ್ಸ್ ಪ್ರೊಸೀಜರ್ ಇಸ್ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಟು ದ ಕೋರ್ಟ್ ಸೊ ಐ ಥಿಂಕ್ ಐ ಶುಡ್ ಯುನೋ ಕಂಗ್ರಾಚುಲೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಶಾರ್ಟ್ ನೋಟಿಸ್ ಇಷ್ಟು ಮಾಡಿದ್ದಾರೆ ಫಾಸ್ಟ್ ಕೋರ್ಟ್ ಅಲ್ಲಿ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅವರು ಒತ್ತಾಯ ಮಾಡ್ತಾರಲ್ಲ ಆಬ್ವಿಯಸ್ಲಿ ದೇರ್ ಇಸ್ ಅ ಪ್ರೊಸೀಜರ್ ಆಫ್ ಲಾ ಅದರ ಬಗ್ಗೆ ನಾನೇ ಕಮೆಂಟ್ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ